ಶಿವಮೊಗ್ಗ ತುಮಕೂರು ದಾವಣಗೆರೆ ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋ ಅವರಿಗೆ ಮಾಡ್ಸಿರೋ ಲೇಔಟ್ ಫುಲ್ಲಿ ಡೆವಲಪ್ಡ್ ಲೇಔಟ್ ನಮ್ಮ ಕನ್ನಡ ಕೂರ ವೀಕ್ಷಕರಿಗೆ ಇನ್ನ ಒಂದು ಲಕ್ಷ ಡಿಸ್ಕೌಂಟ್ ಲೇಔಟ್ ಎಲ್ಲೋ ಆಫೀಸ್ ಎಲ್ಲೋ ಅಲ್ಲ ಲೇಔಟ್ ಅಲ್ಲೇ ಆಫೀಸ್ ಇರೋದು ಇಲ್ಲೇ ಬರ್ಬೋದು ಇಲ್ಲೇ ಡೀಲ್ ಮುಗಿಸ್ಬೋದು ಸಾವಿರದ ಇನ್ನೂರು ರೂಪಾಯಿನೂ ಇಲ್ವಾ ಎಂಟು ರೂಪಾಯಿನೂ ಇದೆ ಅದನ್ನು ಇ ಎಂ ಐ ಪ್ರಾಜೆಕ್ಟ್ ಒಂದೇ ಲಕ್ಷ ಕೊಟ್ಟು ಬುಕ್ ಮಾಡ್ಕೊಳ್ಳಿ ಉಲ್ದಿರ ಅನ್ನೋನ ನೀವು ಬೇಕಂದ್ರೆ ಇ ಎಂ ಐದಲ್ಲಿ ಕಟ್ಟಿ ಅದನ್ನು ಜೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ನೋ ಕಾಸ್ಟ್ ಇ ಎಂ ಐ ಎಲ್ಲಾ ಅಮ್ಯುನಿಟೀಸ್ ರೆಡಿ ಇದೆ ಗುರು ರೋಡ್ ಇಂದ ಎರಡೂವರೆ ಕಿಲೋಮೀಟರ್ ನಿಮ್ಮ ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ಇ ಎಂ ಐಗೆ ಎಂಬತ್ ಸೈಟ್ ಇದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ನೂರ ಇಪ್ಪತ್ತು ಸೈಟ್ ಇದೆ ಎಲ್ಲ ಡೈಮೆನ್ಷನ್ ಎಲ್ಲ ಫೇಸಿಂಗ್ ಅಲ್ಲಿ ಅವೈಲಬಲ್ ಇದೆ ಈಗ ಬನ್ನಿ ಖಾಲಿ ಆಗ್ತಾ ಇದೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕನ್ನಡ ಕೋರ ಬಂದಿನಿ ಒಂದು ಹೊಸ ಹೊಡೆ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ ಚಾನಲ್ ನೋಡ್ತಾ ಇದ್ರೆ ನೀವೇ ಹೇಳ್ತೀರಾ ಸರ್ ಎಷ್ಟೊಂದು ಸೈಟ್ ತೊಗೊಂಬರ್ತೀರ ಎಷ್ಟೊಂದು ಲೇಔಟ್ ತೊಗೊಂಬರ್ತೀರಾ ಸೊ ನಮಗೂ ಕೂಡ ಒಂದು ಕೈಗೆಟಕೋ ದರದಲ್ಲಿ ಇ ಎಮ್ ಐ ಪ್ರಾಜೆಕ್ಟನ್ನು ಕೂಡ ಕೊಡಿ ಅಂತ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಇವತ್ತು ನಿಮಗೋಸ್ಕರ ರೆಡಿ ಟು ರಿಜಿಸ್ಟ್ರೇಷನ್ ಅದರ ನಂತರ ಒಂದು ಇ ಎಮ್ ಐ ಪ್ರಾಜೆಕ್ಟನ್ನು ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ ವೀಕ್ಷಕರ ಆ್ಯಂಡ್ ಇನ್ನೊಂದೇನು ಗೊತ್ತಾ ತುಮಕೂರು ಹೈವೇ ಹೌದು ವೀಕ್ಷಕರೆ ತುಮಕೂರು ಹೈವೇನ ಯಾರ್ಯಾರು ಇಷ್ಟಪಡ್ತೀರಾ ತುಮಕೂರು ಮುಂದೆ ಶಿವಮೊಗ್ಗ ಹೋಗೋರು ಈ ಕಡೆ ನಮ್ಮ ದಾವಣಗೆರೆ ಹೋಗೋರು ಪ್ರತಿಯೊಬ್ಬರಿಗೂ ಕೂಡ ಹೇಳಿ ಮಾಡಿಸಿರುವಂತಹ ಒಂದು ಲೇಔಟ್ ಇದು ಅಂತ ಹೇಳ್ಬೋದು ಆ್ಯಂಡ್ ಜೊತೆಯಲ್ಲಿ ಎಲ್ಲಾದರೂ ಆಗಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ಬೇಕು ನಮ್ಮ ಹಾಕಿರೋ ದುಡ್ಡು ಡಬಲ್ ಆಗಬೇಕು ಅಂಥವ್ರಿಗೂ ಕೂಡ ಹೇಳಿ ಮಾಡಿಸಿರುವಂತಹ ಲೇಔಟ್ ಇದಂತ ಹೇಳ್ಬೋದು ಆ್ಯಂಡ್ ಈ ಲೇಔಟ್ ಅನ್ನು ನಮಗೆ ಪ್ರೆಸೆಂಟ್ ಮಾಡ್ತಾರಂಥವ್ರು ತುಳಸಿ ಪ್ರಾಪರ್ಟಿ ಸರ್ ತುಳಸಿ ಪ್ರಾಪರ್ಟಿಸಿದ ಎಷ್ಟು ವಿಡಿಯೋ ಮಾಡಿದ್ದೀನಿ ಅಂತಂದರೆ ಕನ್ನಡಕರ ಚಾನಲಲ್ಲಿ ಸೈಟ್ ಅಂತ ಬಂದ್ರೇ ತುಳಸಿ ಪ್ರಾಪರ್ಟೀಸ್ ಅಂತ ಹೇಳ್ಬೋದು ವೀಕ್ಷಕರು ಹಾಗಾದರೆ ಎಲ್ಲಿದ್ದೀನಿ ಏನು ಕತೆ ಏನು ನಡೀತಾ ಇದೆ ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ತುಳಸಿ ಪ್ರಾಪರ್ಟೀಸ್ ಕಡೆಯಿಂದ ಚೈತನ್ಯ ಕುಮಾರ್ ಸರ್ ಇದ್ದಾರೆ ಕರೇಣ ಸರ್ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಓಕೆ ನಾನು ಚೆನ್ನಾಗಿದ್ದೀನಿ ಸರ್ ಇಲ್ಲಿಂದ ತುಮಕೂರು ರೋಡು ಎಷ್ಟು ದೂರ ಆಗುತ್ತೆ ಎರಡುವರೆ ಕಿಲೋಮೀಟರ್ ತುಮಕೂರು ನೋಡಿ ಎಷ್ಟು ಇಂಪಾರ್ಟೆಂಟ್ ಈ ಜಾಗಕ್ಕೆ ನಮಗೆ ದಾಬಾಸ್ಪೇಟೆ ನಿಮಗೆ ನಿಯರ್ ಬೈ ಇರೋದ್ರಿಂದ ಇಂಡಸ್ಟ್ರಿಯಲ್ ಏರಿಯಾಸ್ ಮತ್ತೆ ಇಲ್ಲಿಂದ ನಿಮ್ಗೆ ಟಿಬೆಗುರು ಅಷ್ಟೇ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಾನು ಲೊಕೇಟ್ ಆಗಿರೋದ್ರಿಂದ ತುಂಬಾ ಫಾಸ್ಟ್ ಮೂವಿಂಗ್ ಏರಿಯಾ ಇದು ನಿಮ್ಗೆ ಬೆಳಿತಾ ಬೆಳೀತಾ ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಇದು ರೈಟ್ ಟೈಮ್ ಆಕ್ಚುಲಿ ಇವಾಗ ಇವಾಗ ಮಾಡ್ಕೊಂಡ್ರೆ ಏನಕ್ಕೆ ಒನ್ಸ್ ಆಫ್ ಆಲ್ ಅದು ಪಿಣೆ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಮೂವ್ ಆಗಿ ಈ ಕಡೆ ಬಂದ್ರೆ ಮಾತ್ರ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಸೊ ಇವಾಗ್ಲೇ ಮಾಡಿದ್ರೆ ರೈಟ್ ಟೈಮ್ ಟು ಇನ್ವೆಸ್ಟ್ ಅಂತ ಬೆಸ್ಟ್ ಅಂತೀರಾ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತಾ ಒಂದು ಕೇಳ್ತೀನಿ ಜನ ಹೇಳೋದೇನಂತಂದ್ರೆ ನಾವು ಹಾಕಿರೋದು ಡಬಲ್ ಆಗೋದು ಗೋಲ್ಡ್ ಮೇಲೆ ಹಾಕಿದ್ರೆ ಹತ್ತು ವರ್ಷ ಬೇಕು ಡಬಲ್ ಆಗೋದಕ್ಕೆ ಸೊ ಈ ಮ್ಯೂಚುವಲ್ ಫಂಡ್ಸ್ ಮೇಲೆ ಹಾಕಿದ್ರೆ ಅದಕ್ಕೂ ಕೂಡ ಹತ್ತು ವರ್ಷ ಬೇಕು ಡಬಲ್ ಆಗೋದಕ್ಕೆ ಇಲ್ಲಿ ಎಷ್ಟು ದಿನ ಬೇಕು ಡಬಲ್ ಆಗೋದು ಇಲ್ಲಿ ಆಲ್ರೆಡಿ ಡಬಲ್ ಅಂದರೆ ನಿಮ್ಗೆ ಡಬಲ್ ಅಂತ ಹೇಳಲ್ಲ ನೀವು ಅಪ್ರಿಸಿಯೇಷನ್ ವ್ಯಾಲ್ಯೂದಲ್ಲೇ ಇರ್ದಿರ ಆಲ್ರೆಡಿ ಇದೀವಿ ಅಂತೀರ ಹಳೆ ಪ್ರಾಜೆಕ್ಟ್ಸ್ ನೋಡಿರ್ಬೋದು ಅದನ್ನು ಅಪ್ರಿಸಿಯೇಷನ್ ವ್ಯಾಲ್ಯೂದಲ್ಲೇ ಕೊಟ್ಟಿದ್ದೀನಿ ಓಕೆ ಓಕೆ ಸರ್ ನೀವು ಹೇಳ್ತಾ ಇರುವಂಥದ್ದು ಎರಡು ವರ್ಷ ಅಂದ್ರೆ ನಮ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ಕರೆಕ್ಟ್ ಸೊ ಯಾಕಂತಂದ್ರೆ ತುಮಕೂರು ರೋಡ್ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ವೀಕ್ಷಕರೇ ನೀವೇ ನಿಮ್ಮ ಕಂಡಾರ ನೋಡ್ಬೋದು ಯಾಕಂತಂದ್ರೆ ಬರ್ತಾ ನಾನು ರೋಡ್ ಅನ್ನ ಶೂಟ್ ಮಾಡ್ಕೊಂಡ್ ಬಂದಿದ್ದೀನಿ ನೆಲ್ಮಂಗ್ಲ ದಾಬಸ್ಪೇಟೆ ಇವನ್ ತುಮಕೂರು ಇನ್ನೊಂದು ಕೆಲವು ವರ್ಷದಲ್ಲಿ ತುಮಕೂರು ಬೆಂಗಳೂರೆಲ್ಲ ಒಂದೇ ಆಗ್ಬಿಡುತ್ತೆ ಅನ್ಕೊಂತೀನಿ ಅಲ್ವಾ ಸರ್ ಇನ್ನೇನು ಮೆಟ್ರೋ ಕೂಡ ತುಮಕೂರಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಲ್ಲ ಇದ್ ಮಾಡ್ತಾ ಇದ್ದಾರೆ ಪರಿಪಲ್ ರಿಂಗ್ ರೋಡ್ ಬರ್ತಾ ಇದೆ ಸೊ ಕ್ರೇಜಿ ಡೆವಲಪ್ಮೆಂಟ್ ಇದೆ ಅಲ್ವಾ ಸೊ ವೀಕ್ಷಕರೇ ನೀವೇನಾದ್ರೂ ಡೆವಲಪ್ಡ್ ಏರಿಯಾ ನೋಡ್ತಾ ಇದ್ರಾ ಡೆವಲಪ್ ಲೇಔಟ್ ನೋಡ್ತಾ ಇದ್ರ ಇದೆ ನಿಮ್ಮ ರೈಟ್ ಸ್ಪಾಟ್ ಸರ್ ಲೇಔಟ್ ಹೆಸರು ಏನ್ ಸರ್ ಇದು ರೀತಿ ರೆಸಿಡೆನ್ಸಿ ಅಂತ ರೀತಿ ರೆಸಿಡೆನ್ಸಿ ಎಷ್ಟು ಎಕರೆಯಲ್ಲಿ ಮಾಡಿದ್ದೀರಾ ಇದು ಟೋಟಲ್ ಟೆನ್ ಎಕರ್ಸ್ ಬರುತ್ತೆ ಹತ್ತು ಎಕರೆಯಲ್ಲಿ ಮಾಡಿರುವಂಥದ್ದು ಸುತ್ತಮುತ್ತಲು ಏರಿಯಾ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ಕೊಡಿ ಎಲ್ಲಿದ್ದೀವಿ ಏನು ಕತೆ ಅಂತ ಇದು ಬಂದ್ಬಿಟ್ಟು ಬ್ಯಾಡ್ರಲ್ಲಿ ಅಂತ ಊರು ಈ ನೀವು ಊರು ಒಳಗಡೆನೆ ಇರೋಂಥ ಪ್ರಾಪರ್ಟಿ ನೀವು ನೋಡಬಹುದು ಪಕ್ಕ ಪಕ್ಕದಲ್ಲೆಲ್ಲ ಮನೆಗಳೇ ಇರೋದು ಸೊ ಇದು ಟಿ ಬೈಗೂರಿಂದ ಒಂದು ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಜಸ್ಟ್ ಹೈವೇ ಇಂದ ಒಂದು ಟೂ ಅಂಡ್ ಹಾಫ್ ಕಿಲೋಮೀಟರ್ಸ್ ಹೊಲಕ್ಕೆ ಬರ್ತೀವಿ ಎರಡೂವರೆ ಕಿಲೋಮೀಟರ್ ಟಿ ಬೇಗರ್ಗೆ ತುಂಬ ಹತ್ರ ಇರುವಂತದ್ದು ಓಕೆ ಇಲ್ಲಿ ಸ್ಕೂಲು ಕಾಲೇಜು ಹಾಸ್ಪಿಟಲ್ ಅಂಡ್ ಪ್ರತಿದಿನ ನಮಗೆ ಬೇಕಾಗಿರುವಂತಹ ಗ್ರೋಸರೀಸ್ ಎಲ್ಲಿ ಸಿಗುತ್ತೆ ನಿಮ್ಗೆ ಎಲ್ಲಾನು ಊರು ಹೊಲಗಡೆ ಸಿಗ್ತದೆ ಗ್ರೋಸರೀಸ್ ಅಂತ ಏನಾದ್ರು ಬೇಕಾದ್ರೆ ವಾಕ್ ಮಾಡಬಹುದಾ ವಾಕ್ ಮಾಡಬಹುದು ಓಕೆ ಓಕೆ ನೆಕ್ಸ್ಟ್ ಇಫ್ ಇನ್ ಕೇಸ್ ಇನ್ನ ಜಾಸ್ತಿ ನೋಡಬೇಕು ಅಂದ್ರೆ ಬೇಕಾಯ್ತು ಅಂತ ಸೂಪರ್ ಮಾರ್ಕೆಟ್ ಬೇಕು ಡು ಡಿ ಇದೆ ನಿಮಗೆ 3 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ನಿಮಗೆ ಡಿ ಮಾರ್ಟ್ ಹೌದು ಹೌದು ಆಮೇಲೆ ನೆಕ್ಸ್ಟ್ ನಿಮಗೆ ಸ್ಕೂಲ್ಸ್ ಕಾಲೇಜ್ ಅಂತ ಹೇಳಿದ್ರ ಸ್ಕೂಲ್ಸ್ ಆಲ್ರೆಡಿ ವಿಲೇಜ್ ಅಲ್ಲಿ ಆಲ್ರೆಡಿ ಅಲೋಕೇಟ್ ಆಗಿದ್ದಾವೆ ವಿತ್ ಇನ್ ಒನ್ ಕಿಲೋಮೀಟರ್ ಎಲ್ಲ ಸಿಕ್ತವೆ ಒನ್ ಒಂದೇ ಕಿಲೋಮೀಟರ್ ಒಂದೇ ಕಿಲೋಮೀಟರ್ ಓಕೆ ಓಕೆ ಮತ್ತೆ ಕಾಲೇಜಸ್ ಮೆಡಿಕಲ್ ಹಾಸ್ಪಿಟಾಲಿಟಿ ಇವೆಲ್ಲಾನು ಬೇಕಂದ್ರೆ ಜಸ್ಟ್ ಟೂ ಕಿಲೋಮೀಟರ್ಸ್ ಅಷ್ಟೇ ಹೈವೇ ಹೋದ್ರೆ ಸಾಕು ನಿಮ್ಗೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಸ್ ಅಥವಾ ಹಾಸ್ಪಿಟಲ್ಸ್ ಎಲ್ಲಾನು ಇದೆ ಅವೈಲಬಲ್ ಇದೆ ಹತ್ರದಲ್ಲೇ ಇದೆ ಅಂತ ಹೇಳ್ತೀರಾ ಬಂದಾಗ ಲೈಕ್ ಬಸ್ ಟ್ರೈನು ಏರ್ಪೋರ್ಟ್ ಅದು ಹೇಳಿ ನಿಮ್ಗೆ ಯಶವಂತಪುರ ಡೈರೆಕ್ಟ್ ದಾಬಾಸ್ಪೇಟು ಬಸ್ಸು ಇದೆ ಸೊ ಅಂದ್ರೆ ನಮ್ಮ ಬೆಂಗಳೂರಿಗೂ ಬರಬೇಕಂದ್ರೆ ಬ್ಯಾಟರ್ಲಿಗ್ ಬರಬೇಕಂದ್ರೂ ಆಲ್ಟರ್ನೇಟಿವ್ ಅಶೋಕ್ ನಗರ್ಗೆ ಹೋಗೋ ಬಸ್ ಅಷ್ಟು ಸಿಗುತ್ತೆ ಸಿಗ್ತಾ ಇದೆ ಸೊ ಎಲ್ಲ ಫೆಸಿಲಿಟೀಸ್ ಫೀಸಿಬಿಲಿಟಿ ಇರೋದೇ ಟ್ರೈನ್ ಇಲ್ಲಿ ಟ್ರೈನ್ ಸ್ವಲ್ಪ ಅಂದ್ರೆ ನಿಮ್ಗೆ ನಲ್ಮಂಗ್ಲಾ ತನಕ ಹೋಗ್ಲೇಬೇಕು ಸಿಗುತ್ತೆ ನೆಲಮಂಗ್ಲಾ ಏರ್ಪೋರ್ಟ್ ಎಷ್ಟು ದೂರ ಆಗುತ್ತೆ ತರ್ಟಿ ಫೈವ್ ಕಿಲೋಮೀಟರ್ ನಿಮ್ಗೆ ಈ ಟಿ ರೈಟ್ ತಗೊಂಡ್ರೆ ಸಾಕು ಡೈರೆಕ್ಟ್ ಏರ್ಪೋರ್ಟ್ ರೂಟ್ ಚೆನ್ನಾಗಿದೆ ಇವಾಗ ಲೇಔಟ್ ನ ವಿಚಾರಕ್ಕೆ ಬಂದ್ಬಿಡೋಣ ಹತ್ತು ಎಕರೆ ಅಂತ ಅಂದ್ರೆ ಇಲ್ಲಿ ಎಷ್ಟು ಸೈಟ್ ಗಳನ್ನ ನಿರ್ಮಾಣ ಮಾಡಿದಿರ ಇದರಲ್ಲಿ ಎರಡು ತರ ಮಾಡ್ತಾ ಇದ್ವಿ ಅಂದ್ರೆ ಅಂದ್ರೆ ಫ್ರಂಟ್ ಇರೋದೆಲ್ಲ ನಿಮ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸೈಟ್ಸ್ ಅಂತ ಇದರಲ್ಲಿ ಟೋಟಲ್ ಒನ್ ಟ್ವೆಂಟಿ ಟೂ ಸೈಡ್ಸ್ ಬರುತ್ತೆ ಬ್ಯಾಕ್ ಅದೇ ತರನೇ ನಿಮಗೆ ಇ ಎಮ್ ಐ ಥರನೂ ಕೊಡ್ತಾ ಇದೀವಿ ಅಂದ್ರೆ ಇಲ್ಲಿ ಯಾರು ನನ್ಗೆ ಅಷ್ಟು ಅಮೌಂಟು ಅಂದ್ರೆ ಆಗಲ್ಲ ನನ್ನ ಕಟ್ಟೋಕ್ಕಾಗಲ್ಲ ಆಗಲ್ಲ ಇಷ್ಟು ದುಡ್ಡು ಅಂದ್ರೆ ಈ ರೇಟಲ್ಲಿ ತೊಗೊಳಕ್ ಆಗಲ್ಲ ಅಂದ್ರೆ ಮಾತ್ರ ಅವ್ರಿಗೊಂದು ಅನುಕೂಲ ಮಾಡಿಕೊಟ್ಟಿದೀವಿ ಹಿಂದ್ಗಡೆ ಹೌದು ನಾವು ಮಾತಾಡ್ತಾ ಇರಬೇಕಾದ್ರೆ ವೀಕ್ಷಕರೇ ಯಾವ್ದು ರಿಜಿಸ್ಟರ್ಡು ಯಾವ್ದು ಇ ಎಮ್ ಐ ಪ್ರಾಜೆಕ್ಟ್ ಪ್ರತಿಯೊಂದನ್ನು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೀವು ಅಲ್ಲಿಂದ ನೋಡಬಹುದು ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ಇ ಎಮ್ ಐ ಮಾತಾಡ್ತಾ ಇದ್ದಾರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ನಮ್ಮ ಕಣ್ಣೆದೇ ಇದೆ ಏನು ಗ್ರೀನ್ ಸ್ಟ್ರೆಚ್ ಕಾಣ್ತಾ ಇದೆ ಎಲ್ಲೋ ಇದನ್ನ ಕಾಣ್ತಾ ಇದೆ ಪೂರ್ತಿ ರೆಡಿ ಪರ್ ರಿಜಿಸ್ಟ್ರೇಷನ್ ಏನ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಇದು ವೀಕ್ಷಕರೇ ಇ ಎಂ ಐ ಸರ್ ಫಸ್ಟ್ ಇದ್ರ ಸೊ ರೆಡಿ ರಿಜಿಸ್ಟ್ರೇಷನ್ ಎಷ್ಟು ಸೈಟ್ ಅವೈಲಬಲ್ ಇದೆ ಟೋಟಲ್ ಒನ್ ಟ್ವೆಂಟಿ ಟೂ ಸೈಟ್ಸ್ ಸೈಟ್ಸ್ ಇದೆ ಇದರಲ್ಲಿ ನೂರ ಇಪ್ಪತ್ತೆರಡು ಅದರಲ್ಲಿ ಆಲ್ಮೋಸ್ಟ್ ಒಂದು ಟು ಖಾಲಿ ಆಗಿದೆ ತೊಂಬತ್ತು ಸೈಟ್ ಮಾತ್ರ ಅವೈಲಬಲ್ ಇರುವಂತದ್ದು ಯಾವ ಯಾವ ಡೈಮೆನ್ಷನ್ ಇದೆ ಎಲ್ಲ ಮೆಜರ್ಮೆಂಟ್ ಅಲ್ಲಿ ಇದೆ ತರ್ಟಿ ತರ್ಟಿ ಫಾರ್ಟಿ ಜಾಸ್ತಿ ಸಿಗುತ್ತೆ ನಿಮಗೆ ಸಿಗುತ್ತೆ ಚಿಕ್ಕದಿದೆಯಾ

ನೀವು ನೋಡ್ತಾ ಇರಬಹುದು ಲೈಟ್ ಕಂಬಗಳು ಕಾಂಪೌಂಡಿಂಗ್ ವರ್ಕ್ಸ್ ಡ್ರೈನೇಜ್ ಸಿಸ್ಟಮ್ ವಾಟರ್ ಫೆಸಿಲಿಟಿ ಮನೆ ಮನೆಗೆ ಒಂದು ವಾಟರ್ ಕರೆಂಟ್ ಲೈನ್ ಒಂದು ತಗೋಬೇಕು ಇವಾಗ ಪ್ಲಸ್ ಸ್ವಲ್ಪ ವರ್ಕ್ಸ್ ಇದೆ ಸ್ಮಾಲ್ ಸ್ಮಾಲ್ ವರ್ಕ್ಸ್ ಅವೆಲ್ಲ ಮುಗಿಸ್ಬಿಟ್ರೆ ಕಂಪ್ಲೀಟ್ಲಿ ಕ್ಲೋಸ್ ಆಗುತ್ತೆ ಯಾವಾಗ ಬರುತ್ತೆ ಕರೆಂಟ್ ಜಸ್ಟ್ ಒನ್ ಮಂತ್ ಈ ಒನ್ ಮಂತ್ ಅಲ್ಲೇ ಕ್ಲೋಸ್ ಮಾಡ್ತೀವಿ ನೀರಿಗೆ ಆಲ್ರೆಡಿ ಬೋರ್ಸ್ ನೀವು ನೋಡಬಹುದು ವೀಕ್ಷಕರಿಗೆ ನಾವು ಹೇಳ್ತಾ ಇರಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಬೋರ್ ಇರ್ಬೋದು ಸರ್ ಇದು ಎಷ್ಟು ಫೀಟ್ ರೋಡ್ ಅಗಲ ಟ್ವೆಂಟಿ ಫೈವ್ ಫೀಟ್ ಎಕ್ಸ್ಕ್ಲೂಡಿಂಗ್ ಟ್ವೆಂಟಿ ಫೈವ್ ಫೀಟ್ ರೋಡ್ ಅಲ್ವಾ ಎಕ್ಸ್ಕ್ಲೂಡಿಂಗ್ ಚರಂಡಿ ಹೇಳ್ತಾ ಎಲ್ಲ ಕರೆಕ್ಟ್ ಆಗಿ ಸಿವೇಜ್ ಡ್ರೈನೇಜ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಬರ್ತಾ ಇದೆಯಾ ರೋಡ್ ಯಾವಾಗ ಟಾರ್ ಇದೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀರ ಅಲ್ವಾ ಆಮೇಲೆ ಹೆಂಗೋ ಕೆಲಸ ನಡೀತಾ ಇರುತ್ತೆ ಮುಗಿದ್ಮೇಲೆ ಟಾರ್ ಮಾಡೋದು ಅಂತ ಹೇಳ್ತೀರಾ ಪ್ಲಾಂಟಿಂಗ್ ಕೂಡ ನೋಡಬಹುದು ವೀಕ್ಷಕರೇ ಪ್ರತಿಯೊಂದು ಸೈಟ್ ಕೂಡ ಪ್ಲಾಂಟಿಂಗ್ ವ್ಯವಸ್ಥೆ ಇದೆ ವಿಶ್ವ ಪರಿಸರ ದಿನ ಇವತ್ತು ಸೊ ಆಲ್ರೆಡಿ ಗಿಡಗಳನ್ನು ನೆಟ್ಬಿಟ್ಟಿದ್ದಾರೆ ಆಲ್ರೆಡಿ ಅಲ್ವಾ ಸೊ ಗಿಡಗಳ ಹಸಿರಿನ ಬಗ್ಗೆ ಯಾರ್ಯಾರು ಇಷ್ಟಪಡ್ತೀರಾ ಡೆಫಿನೆಟ್ಲಿ ಅಂತ ಹೇಳ್ಬೋದು ಸರ್ ಇವಾಗ ನೆಕ್ಸ್ಟ್ ಫೈನಲ್ ಆಗಿ ಬರುವಂಥದ್ದು ಪ್ರೈಸಿಂಗ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡು ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಅಂದ್ರೆ ಸಾವಿರದ ನೂರ ತೊಂಬತ್ತೊಂಬತ್ತು ಕ್ವಟೇಷನ್ ಮಾಡಿದ್ವಿ ನಿಮ್ಗೆ ಇ ಎಂ ಐದಲ್ಲಾದ್ರೆ ಸೆವೆನ್ ನೈಂಟಿ ನೈನ್ಟಿ ನೈನ್ ಜಸ್ಟ್ ಎಂಟುನೂರು ರೂಪಾಯಿ ರೂಪಾಯಿ ಸಾವಿರದ ಇನ್ನೂರು ಇಲ್ಲಿ ಹೌದು ಎಂಟುನೂರು ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಇ ಐ ಏನಿಲ್ಲ ಆಕ್ಚುಲಿ ಅದೇ ಅದು ಬೇಸಿಕಲಿ ಅವ್ರಿಗೆ ಇವಾಗ್ಲೇ ಡೆವಲಪ್ಮೆಂಟ್ ಇರಲ್ಲ ಸ್ವಲ್ಪ ಡಿಲೇ ಆಗುತ್ತೆ ಅದರಲ್ಲಿ ಬಟ್ ಒಂದೇ ಕಾಂಪೌಂಡ್ ಒಳಗಡೆನೇ ಇರುತ್ತೆ ಅಲ್ಲ ಪ್ರೀ ರಿಜಿಸ್ಟ್ರೇಷನ್ ತರ ಹಾ ಅಲ್ಲ ಪ್ರೀ ಬುಕಿಂಗ್ ಬುಕಿಂಗ್ ಪ್ರೀಬುಕಿಂಗ್ ಇವಾಗ ಏನಾಗುತ್ತೆ ಅಂದ್ರೆ ಜಸ್ಟ್ ಒಂದು ಒನ್ ಲ್ಯಾಕ್ ಡೌನ್ ಪೇಮೆಂಟ್ ಕಟ್ಟು ಬುಕ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಒಂದು ಒಲಗೇಟ್ ಆಗಿರುತ್ತೆ ಸೈಟ್ ನ ಸೊ ಡೆವಲಪ್ಮೆಂಟ್ ಮಾತ್ರ ಸೇಮ್ ಎಕ್ಸ್ಟೆನ್ಷನ್ ಆಗುತ್ತೆ ಇದಕ್ಕೂ ಬಟ್ ಡೆವಲಪ್ಮೆಂಟ್ ಮಾತ್ರ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ ಎಷ್ಟು ದಿನ ಆಗ್ಬಹುದು ನಿಮ್ ಪ್ರಕಾರ ಟೂ ಇಯರ್ಸ್ ಆಗುತ್ತೆ ಎರಡು ವರ್ಷ ಆಗುತ್ತೆ ಓಕೆ ಒಂದ್ ಲಕ್ಷ ಕಟ್ಟಿರ್ಬೇಕು ಹೌದು ಆಮೇಲೆ ಇಎಂಐ ಹೆಂಗೆ ಐ ಹೆಂಗೆ ನಮಗೆ ಎವ್ರಿ ಮಂತ್ ನಿಮ್ಗೆ ನಿಮ್ಗೆ ಅದು ನಮ್ಮ ಓಲ್ಡ್ ಕಾನ್ಸೆಪ್ಟ್ ಒಂದು ಇದೆಯಲ್ಲ ಸೇಮ್ ಪ್ರೊಸೀಜರ್ ನಿಮ್ಗೆ ಎವ್ರಿ ಮಂತ್ ಥ್ರೂ ಚೆಕ್ಸ್ ಥ್ರೂ ಪೇ ಮಾಡ್ಕೋಬೇಕಾಗತ್ತೆ ಸೊ ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಆದ್ಮೇಲೆ ಅವ್ರಿಗೆ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಅಮೌಂಟ್ ಕ್ಲಿಯರ್ ಆದ್ಮೇಲೆ ರಿಜಿಸ್ಟರ್ ಮಾಡಿ ಕೊಡ್ತೀವಿ ಅದು ಇನ್ನ ತರ್ಟಿ ಪರ್ಸೆಂಟ್ ಆಮೇಲೆ ಕೊಡ್ತಾರೆ ಆಮೇಲೆ ಕೊಡ್ತೀವಿ ರಿಜಿಸ್ಟರ್ ಆದ್ಮೇಲೆ ಕೊಡ್ಬೇಕು ಲೋನ್ ಏನೇನಿಲ್ಲ ನೀವೇ ಕೊಡ್ತೀರಾ ಓಕೆ ಪರ್ಸೆಂಟ್ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ವಾ ಸೊ ಯಾರು ನಮಗೆ ಒಂದೇ ಸತಿ ದುಡ್ಡು ಕೊಡೋಕ್ಕಾಗಲ್ಲ ಜಸ್ಟ್ ಒಂದೇ ಲಕ್ಷ ಇಟ್ಕೊಂಡಿದ್ರೆ ಒಂದೇ ಲಕ್ಷ ಇಟ್ಕೊಂಡವರು ಡೆಫಿನೆಟ್ಲಿ ಬರ್ಬೋದು ಸೈಟ್ ಬುಕ್ ಮಾಡ್ಕೊಂಡು ಇ ಎಮ್ ಐ ಮುಖಾಂತರ ಈಸಿ ಇ ಎಮ್ ಐ ಮುಖಾಂತರ ಸರ್ ಹೇಳಿದ್ರು ಇಂಟ್ರೆಸ್ಟೇ ಇರಲ್ಲ ಆರಾಮಾಗಿ ಇನ್ನು ಹೆಂಗ್ ನಂಬೋದು ನಿಮ್ಮನ್ನು ದುಡ್ಡು ಕೊಡೋದು ಅದಕ್ಕೂ ನಾವು ಅಗ್ರಿಮೆಂಟು ಕೊಡ್ತಾ ಡಾಕ್ಯುಮೆಂಟನ್ನು ಲೀಗಲ್ ಇರುತ್ತೆ ಎಲ್ಲಾನು ಚೆಕ್ ಮಾಡ್ಕೊಂಡು ಕಂಪ್ಲೈನ್ಸ್ ಇರುತ್ತೆ ಇಷ್ಟು ಸೈಟೇ ಇದೆ ನೀವು ಬಿಟ್ಟೆ ಹೋಗೋಕ್ಕಾಗತ್ತಾ ಅಲ್ವಾ ಸೊ ಅದರಿಂದ ಯೋಚನೆ ಮಾಡಕ್ ಹೋಗ್ಬೇಡಿ ಇಷ್ಟೊಂದು ತುಳಸಿ ಪ್ರಾಪರ್ಟೀಸ್ ಇಷ್ಟೊಂದು ಸೈಟ್ಗಳಿದೆ ಇದೆ ಜಸ್ಟ್ ಇದೊಂದೇ ಅಲ್ಲ ನಿಮ್ಮ ಬಗ್ಗೆ ಹೇಳಿ ಸರ್ ತುಳಸಿ ಪ್ರಾಪರ್ಟೀಸ್ ಬಗ್ಗೆ ಒಂದು ಮಾಹಿತಿ ಕೊಡಿ ನಮಗೆ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಗಿದೆ ಸ್ಟಾರ್ಟ್ ಆಗಿ ಕಂಪನಿ ನಮ್ದು ಆಫೀಸ್ ಬಂದ್ಬಿಟ್ಟು ಆರ್ ಆರ್ ನಗರದಲ್ಲಿತ್ತು ಇವಾಗ ಹೊಸ ಅಂದ್ರೆ ಹೆಡ್ ಆಫೀಸ್ ಮಾಡಿದೀವಿ ಮಲ್ಲೇಶ್ವರಮಲ್ಲಿ ಸೊ ಮಲ್ಲೇಶ್ವರಂ ಅಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಸೈಟ್ ಆಫೀಸೇ ಬೇಕಂದ್ರೆ ನಮ್ಮ ಪ್ರತಿಯೊಂದು ಸೈಟ್ ಅಲ್ಲಿ ಅಂದ್ರೆ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಒಂದೊಂದು ಸೈಟ್ ಆಫೀಸ್ ಇರುತ್ತೆ ಯಾವುದೇ ಮಾಹಿತಿ ಬೇಕಂದರೂ ಎಲ್ಲ ಕಡೆನೂ ಸಿಗುತ್ತೆ ಸಿಗುತ್ತೆ ಓಕೆ ಎಷ್ಟು ಪ್ರಾಜೆಕ್ಟ್ ಇದೆ ಸರ್ ನಿಮ್ಗೆ ಇವಾಗ ಸದ್ಯಕ್ಕೆ ರನ್ನಿಂಗ್ ಅಲ್ಲಿ ಎರಡಿದೆ ಮುಂದಿರದೆಲ್ಲ ಕ್ಲೋಸ್ ಆಗಿದೆ ಮುಗಿಸ್ಬಿಟ್ಟಿದ್ರ ಎಷ್ಟು ಪ್ರಾಜೆಕ್ಟ್ ಮಾಡಿರ್ಬೋದು ನೀವು ಇಲ್ಲಿವರೆಗೆ ಏಟ್ ಪ್ರಾಜೆಕ್ಟ್ಸ್ ಆಗಿದೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಫೈನಲ್ ಫೈನಲ್ ಒಂದೇ ಕ್ವಶನ್ ಸರ್ ಇದ್ರ ಖಾತ ಅಂತ ಬಂದಾಗ ಯಾವ ಖಾತ ಲೀಗಲ್ ಅದು ಬರುತ್ತೆ ಪಂಚಾಯತ್ ಈ ಖಾತ ಬರುತ್ತೆ ಅಂಡ್ ಕ್ಲಿಯರ್ ಇದೆಯಾ ಪೇಪರ್ ಎಲ್ಲ ಪೇಪರ್ ಗಂಟೆ ತಕರಾರು ಏನಿಲ್ಲ ನಾನು ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಕೊಡ್ತೀನಿ ಎಲ್ಲ ಕ್ಲಿಯರ್ ಆದಮೇಲೆ ನಾನು ಉಳಿದಿರೋ ಅಮೌಂಟ್ ಕೊಡಿ ಇದು ಒಳ್ಳೇದು ಅಲ್ವಾ ಹಾಗಾದ್ರೆ ಬುಕಿಂಗ್ ಮಾಡೋಕ್ಕೆ ಎಷ್ಟು ಕೊಡಬೇಕು ಒಂದು ಲಕ್ಷ ಒಂದು ಲಕ್ಷ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳುವಂಥದ್ದು ಡಾಕ್ಯುಮೆಂಟೇಶನ್ ಕೊಡ್ತೀರಾ ಚೆಕ್ ಮಾಡಿ ಇಷ್ಟ ಆದ್ರೆ ತಗೊಳ್ಬೋದು ಇಷ್ಟ ಆದ್ರೆ ನೀವು ಉಳಿದ್ರೆ ಪೇಮೆಂಟ್ ಒನ್ ಟೆನ್ ಡೇಸ್ ಟೈಮ್ ಪೀರಿಯಡ್ ಕೊಟ್ಟಿರ್ತೀನಿ ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ಳಿ ಮಾಡ್ಕೊಬೋದು ಒಂದ್ಸಲ್ಲ ಒಂದು ಟೆನ್ ಡೇಸ್ ಕೊಡ್ತೀವಿ ಓಕೆ ಆಂಡಿಲಿ ಸೈಟಲ್ಲಿ ಯಾರು ಇರ್ತಾರೆ ನಮ್ ಟೀಮ್ ಒಂದು ಇರ್ತದೆ ಸೊ ಅವ್ರು ನಿಮಗೆಲ್ಲ ಗೈಡ್ ಮಾಡ್ತಾರೆ ಎನಿ ಟೈಮ್ ಬರಬಹುದಾಗ ಬರ್ಬೋದು ಸಂಡೇಸು ಬರ್ಬೋದ ಎನಿ ಟೈಮ್ ನಿಮ್ಗೆ ಇನ್ನ ಬೆಸ್ಟ್ ಸೊ ವೀಕ್ಷಿಕ್ರೆ ಬರಬೇಕಾದ್ರೆ ಒಂದ್ ಸೆಟ್ ಅಪ್ ನಿಮ್ ಡಾಕ್ಯುಮೆಂಟ್ಸ್ ಅನ್ನ ತೊಂಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ಯಾಕಂತಂದ್ರೆ ನಿಮ್ಮ ಕರೆಕ್ಟ್ ಆದ ಲೊಕೇಶನ್ ನಿಮ್ಗೆ ಸಿಗುವಂತದ್ದು ಯಾಕಂತಂದ್ರೆ ನೀವು ಹೋಗ್ತೀರಾ ಅವ್ನ್ ನೋಡ್ಕೊಂಡ್ ಹೋಗ್ತೀರಾ ನಿಮ್ಮ ಮನೆವರಿಗೆ ಅದು ಇಷ್ಟ ಇರೋದಿಲ್ಲ ಅವ್ರ್ ಬರ್ತಾರೆ ಬುಕ್ ಮಾಡ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಇಷ್ಟಪಟ್ಟಿರುವಂತಹ ಸೈಟ್ ನಿಮಗೆ ಸಿಗೋದಿಲ್ಲ ವೀಕ್ಷಕರೇ ಸೊ ಫ್ಯಾಮಿಲಿ ಜೊತೆ ಬನ್ನಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ಐ ಟಿ ಇರ್ಬೋದು ಸ್ಯಾಲ್ರಿ ಸ್ಲಿಪ್ಸ್ ಇರ್ಬೋದು ಐ ಡಿ ಕಾರ್ಡ್ಸ್ ಇರ್ಬೋದು ನೀವು ತಗೊಂಬಂದು ಸರ್ ಕೊಡಿ ಬುಕ್ಕಿಂಗ್ ಅಮೌಂಟ್ಸ್ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸನ್ನು ನೀವು ತೊಗೊಂಡೋಗಿ ಲೀಗಲನ್ನು ಚೆಕ್ ಮಾಡ್ಕೊಳ್ಳಿ ಎರಡು ಮ್ಯಾಚ್ ಆಯಿತು ಅಂತಂದರೆ ನಿಮ್ಮ ಕನಸಿನ ನಿವೇಶನವನ್ನು ಇಲ್ಲಿ ನೀವು ಮಾಡ್ಬೋದು ಸರ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಒಂದು ಮಾತು ಹೇಳಿ ಈ ಕಾಲದಲ್ಲಿ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ತುಂಬ ಇಂಪಾರ್ಟೆಂಟ್ ಅನ್ಬೇಕು ಸರ್ ಯಾಕಂದರೆ ಎಷ್ಟೊಂದು ಜನ ಇವಾಗಲೂ ಬೆಂಗಳೂರಲ್ಲಿ ಒಂದು ತರ್ಟಿ ಟ್ವೆಂಟಿ ಇಯರ್ಸ್ ಬ್ಯಾಕ್ ಬಂದಿರೋರು ಇವ್ ಇಲ್ಲಿಗೂ ಇನ್ನೂ ಏನು ತೊಗೊಂಡಿಲ್ಲ ಅನ್ನೋ ಜನಾನೂ ಇರ್ತಾರೆ ಸೊ ಒಂದು ಸ್ವಲ್ಪ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿರಿ ಇದು ಫ್ಯೂಚರ್ಗೆ ನಿಮ್ಗೆ ಎಷ್ಟು ಅಂದರೆ ಅನುಕೂಲ ಆಗುತ್ತೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಒಳ್ಳೆ ರಿಟರ್ನ್ಸ್ ಕೊಡ್ತಾರೆ ಅಂತ ಹೇಳ್ತೀರಾ ಅಲ್ವಾ ಸೂಪರ್ ಆಗಿ ಹೇಳಿದ್ರೆ ಅಂಡ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಡಿಸ್ಕೌಂಟ್ಸ್ ಇದೆಯಾ ಡೆಫಿನೆಟ್ಲಿ ಮಾಡಿಕೊಡ್ತೀನಿ ಅದು ಹೇಳಿ ಸರ್ ಏನು ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ನಿಮ್ಮ ಕಡೆಯಿಂದ ಬಂದರೆ ಮ್ಯಾಕ್ಸಿಮಮ್ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮಾಡಿಕೊಡ್ತೀನಿ ಒಂದು ಲಕ್ಷ ಡಿಸ್ಕೌಂಟ್ ಮಾಡ್ಬೋದಾ ಡನ್ ಕೊಡ್ತೀರಾ ಪಕ್ಕ ತಾನೇ ಇದು ಒಂದು ಲಕ್ಷ ರೂಪಾಯಿ ಡಿಸ್ಕೌಂಟು ಎಲ್ಲರೂ ಬುಕ್ ಮಾಡಿ ಅಲ್ಲರೂ ಬುಕ್ ಮಾಡಿ ಕರೆಕ್ಟಾಯ್ತು ಸೊ ವೀಕ್ಷಕರೇ ಸ್ಕ್ರೀನ್ ಮೇಲೆ ತುಳಸಿ ಪ್ರಾಪರ್ಟಿ ಸರ್ ನಂಬರ್ ಬರ್ತಾ ಇದೆ ಲೊಕೇಶನ್ ಕೇಳ್ತೀರಾ ನೀವು ಲೊಕೇಶನ್ ಹಾಕಿರ್ತೀನಿ ಸೊ ಇಲ್ಲಿನ ಲೊಕೇಶನ್ ಕೊಟ್ಟಿರ್ತೀನಿ ಡೈರೆಕ್ಟ್ ಆಗಿ ಏನು ಕೇಳೋದಿಲ್ಲ ಮಾಡೋದಿಲ್ಲ ಡೈರೆಕ್ಟ್ ಆಗಿ ಬಂದ್ಬಿಡಿ ಬಂದ್ಬಿಟ್ಟು ನೋಡ್ಬಿಟ್ಟು ಬುಕಿಂಗ್ಸ್ ಮಾಡ್ಕೊಂಡು ನಿಮ್ಮ ಕನಸಿನ ನಿವೇಶನ ನನ್ನ ಸಾಗಿಸ್ಕೊಳ್ಳಿ ಸರ್ ಮುಂದಿನ ದಿನಗಳಲ್ಲಿ ಏನು ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲಾರು ಬೇರೆ ಕಡೆ ಇನ್ನೊಂದು ಹೌದು ಸರ್ ಇಲ್ಲಿ ಬರ್ತಾ ಕನಕಪುರ ರೋಡ್ ಮೈಸೂರು ರೋಡ್ ನೋಡ್ತಾ ಇದ್ವಿ ಸೊ ಚೆನ್ನಾಗಿ ಅಂದ್ರೆ ಬಂದ್ರೆ ಅಲ್ಲಿ ನೋಡಿ ಕ್ಲಿಯರ್ ಆಗ್ತಿದಂಗೆ ಆ ಕಡೆ ಹೋಗೋಣ ಒಂದು ಪ್ಲೇ ಇದು ಮಾಡ್ತಾ ಇದ್ದಾರೆ ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಕೈಗೆಟುಕ್ರದಲ್ಲಿ ಒಂದು ಒಳ್ಳೊಳ್ಳೆ ಲೇಔಟ್ ಅನ್ನ ತೊಗೊಂಡ್ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ವೀಕ್ಷಕ್ರೆ